नमस्कार वीक्षकरे, सुलभ गणित चैनल के स्वागत। इंदु नानु 8ने तरगति विद्यार्थिगळिगागि अध्याय 6 बीजोक्तिगळु मत्तु नित्य समीकरणगळल्लि अभ्यास 6.5 रल्लि प्रश्न संख्ये 4 रल्लि 5 मत्तु 6 7 र विवरण कोड्ता इद्दीनि। अदक्किंत मुंचितवागि ई चानेल्गे निम्म सबरे सब्स्क्राइब माडि मत्तु बेल बटन अन्नु प्रेस माडि। सो नोडि कोट्टिरुवंत प्रश्नेगे 5नेदु एनिदे अंतंद्रे ई रीतियागि 2.5p माइनस 1.5q होल स्क्वेर माइनस 1.5p माइनस 2.5q होल स्क्वायर अंत इदे। सो इदन्न इदु ई रीतियागि तेगेदुकोळ्ळबहुदु। ए स्क्वायर माइनस बी स्क्वायर अंतादरू तेगेदुकोळ्ळबहुदु। इदु ए माइनस बी होल स्क्वायर, ए माइनस बी होल स्क्वायर अंतादरू तेगेदुकोळ्ळबहुदु। इल्ली नानु एनु माड्ता इद्दीनि अंतंद्रे ए माइनस बी होल स्क्वायर अंत तेगेदुकोळ्ळुत्तीनि। मध्यदल्लि माइनस चिह्नेयन्नु इट्टु ए माइनस बी होल स्क्वायर अंत ತೆಗೆದುಕೊಳ್ತಾ ಇದ್ದೀನಿ ಹೌದಾ। ಇವುಗಳಿಗೆ ನಾನು ಸೂತ್ರವನ್ನು ಬಿಡಿಸ್ಕೊಂಡು ಇಲ್ಲಿ ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನಿರುತ್ತೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗುತ್ತೆ। ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಅನ್ನು ಇಟ್ಟುಕೊಂಡು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಸೂತ್ರವನ್ನು ನಾನು ಬರ್ಕೊಳ್ತೀನಿ। ನೀವು ಸೂತ್ರ ಬರ್ಕೊಳ್ಳಾರ್ದೇ ಒಂದು ವೇಳೆ ನೀವು ಎಕ್ಸ್ಪರ್ಟ್ ಇದ್ದರೆ ಮಾಡಬಹುದು। ಸೂತ್ರ ಬರ್ಕೊಂಡಾಗ ನಮಗೆ ತುಂಬ ಸುಲಭ ಆಗಿಬಿಡುತ್ತೆ। ಇಲ್ಲಿ ನೋಡಿ ಎನ ವ್ಯಾಲ್ಯೂ ಏನಿದೆ 2.5 पी स्क्वेर माइनस एरडु गुणिले 2.5p गुणिले बी न वैल्यू ऐन नो 1.5q प्लस 1.5q होल स्क्वेर अंत आगते। माइनस चिन्ह ना इकू इना ए वैल्यू ऐन 1.5p 1.5p स्क्वेर माइनस एरडु गुणिले 1.5p ए वैल्यू आयु बी वैल्यू 2.5q प्लस 2.5q होल स्क्वायर अंत आगते। नोड़ी 25 वर्ग 625p स्क्वायर अंत आयतु। इल्ली वंदु संख्ये हिंदे दशमांश इद्दरे नानु इल्ली एरडु संख्ये हिंदे दशमांश इडबेकागुत्ते। याकंद्रे इदु वर्गमूल आगिरुवुदरिंद वंदु संख्ये हिंदे इद्दरे एरडु संख्ये हिंदे उत्तरदल्ली इडबेकागुत्ते। नोड़ी माइनस 25 ಎರಡಲೆ 50 50 15 ಲೆ 750 p into q p q ಇಲ್ಲಿ ಒಂದು ಸಂಖ್ಯೆ ಹಿಂದೆ ದಶಮಾಂಶ ಒಂದು ಸಂಖ್ಯೆ ಹಿಂದೆ ದಶಮಾಂಶ ಹಾಗಾಗಿ ನಾನು ಇಲ್ಲಿ ಎರಡು ಸಂಖ್ಯೆ ಹಿಂದೆ ದಶಮಾಂಶ ತಪ್ಪಾಗಿ ಭಾವಿಸಬೇಡಿ। ಇಲ್ಲಿ ಒಂದು ಸಂಖ್ಯೆ ಇದ್ದರೆ ಎರಡು ಸಂಖ್ಯೆ ಅಂತ ಇಟ್ಕೊಂಡಿದ್ದೀನಿ। ಇಲ್ಲಿ ಎರಡು ಸಂಖ್ಯೆ ಅಂದ್ರೆ 4 ಸಂಖ್ಯೆ ಅಂತ ಯಾಕೆ ಇಟ್ಕೊಳ್ಳಬಾರದು। ಇಲ್ಲಿ ವರ್ಗಮೂಲ ವರ್ಗ ಇದೆ ಹಾಗಾಗಿ ಇಲ್ಲಿ ವರ್ಗ ಇಲ್ಲ ಹಾಗಾಗಿ ಎಷ್ಟು ಸಂಖ್ಯೆ ಹಿಂದೆ ದಶಮಾಂಶ ಇದೆ ಅಷ್ಟೇ ಸಂಖ್ಯೆ ಅಂತ ದಶಮಾಂಶನ ಇಡೋಣ। ಪ್ಲಸ್ 15ರ ವರ್ಗ 225q ಸ್ಕ್ವೇರ್ ಇಲ್ಲಿ ಒಂದು ಸಂಖ್ಯೆ ಹಿಂದೆ ಇದ್ದರೆ ಇಲ್ಲಿ ಎರಡು ಸಂಖ್ಯೆ ಹಿಂದೆಗಡೆ ಇಡ್ತೀನಿ। ಮೈನಸ್ ಇಲ್ಲಿ 15ರ ವರ್ಗ 2.25p ಸ್ಕ್ವೇರ್ ಮೈನಸ್ ಇದು 15 ಎರಡು 30 30 25 ಇದ್ದರೆ 750 pq ಹಾಗಾಗಿ ಎರಡು ಸಂಖ್ಯೆ ಹಿಂದೆಗಡೆ ದಶಮಾಂಶ ಇಡ್ತೀನಿ। 25ರ ವರ್ಗ 625 ಸೋ 6.25q ಸ್ಕ್ವೇರ್ ಅಂತ ಆಗುತ್ತೆ। ಇಲ್ಲಿ ನಾನು ಮೈನಸ್ ದಿಂದ ಗುಣಾಕಾರ ಮಾಡಿದಾಗ ಇಲ್ಲಿ ನೋಡಿ 6.25p ಸ್ಕ್ವೇರ್ ಮೈನಸ್ 7.50pq ಪ್ಲಸ್ 2.25q ಸ್ಕ್ವೇರ್ ನೋಡಿ ಮೈನಸ್ 2.25p ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 7.50pq ಇದು ಮೈನಸ್ ಇಂಟು ಪ್ಲಸ್ ಮೈನಸ್ 6.25q ಸ್ಕ್ವೇರ್ ಅಂತ ಬಂತು। ಹಾಗಾಗಿ ನೋಡಿ ಮೈನಸ್ 7.50 ಪ್ಲಸ್ 7.50 ಕ್ಯಾನ್ಸಲ್ ಆಯಿತು। ಇಲ್ಲಿ ನೋಡಿ ಇಲ್ಲಿ ಪಿ ಸ್ಕ್ವೇರ್ ಇದೆ, ಇಲ್ಲಿ ಪಿ ಸ್ಕ್ವೇರ್ ಇದೆ, 6 ಮೈನಸ್ 2 ಹಾಗಾಗಿ ನಮಗೂ 4 ಪಿ ಸ್ಕ್ವೇರ್ ಅಂತ ಬರುತ್ತೆ। ಯಾಕೆಂದರೆ ಇಲ್ಲಿ 0.2 ಇದೆ, ಇಲ್ಲಿ 0.25 ಆಯಿತು, ಕಟ್ ಆಗಿಬಿಡುತ್ತೆ ಅಂತಂದರೆ 0 ಆಗಿಬಿಡುತ್ತೆ। ಈಗ ಉಳಿತು ಇದು ನೋಡಿ 6.25q ಸ್ಕ್ವೇರ್ 2.25 ಇದು ಪ್ಲಸ್ ಇದೆ ಇದು ಮೈನಸ್ ಇದೆ, ಮೈನಸ್ ಸಂಖ್ಯೆ ದೊಡ್ಡದಾಗಿರುವುದರಿಂದ ಇಲ್ಲಿ ಮೈನಸ್ ಅಂತ ಇಟ್ಬಿಡ್ತೀನಿ। 6ರಲ್ಲಿ 2 ಅನ್ನು ತೆಗೆದಾಗ 4q ಸ್ಕ್ವೇರ್ ಅಂತ ಉಳಿಯುತ್ತೆ। ಈ ರೀತಿಯಾಗಿ ನಾವು ಪ್ರಶ್ನೆಗೆ ಒಂದು ಉತ್ತರವನ್ನು ಕಂಡುಹಿಡಿಯಬಹುದು। ಇನ್ನು ಪ್ರಶ್ನೆ ಸಂಖ್ಯೆ 5 ಇದೆ ಅಂತ ನೋಡೋಣ। ಸೋ ಪ್ರಶ್ನೆ ಸಂಖ್ಯೆ 6 ಏನಿದೆ ನೋಡಿ, ab ಪ್ಲಸ್ bc ಸ್ಕ್ವೇರ್ ಮೈನಸ್ 2ab ಸ್ಕ್ವೇರ್ c ಅಂತ ಇದೆ। ಇಲ್ಲಿ ಕೇವಲ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಇದೆ, ಇದನ್ನು ಈ ರೀತಿಯಾಗಿ ಬಿಡಿಸ್ಬೋದು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ। ಇದು ಮೈನಸ್ ಏನಿದೆ ನೋಡಿ,
ಇದೇ ರೀತಿಯಾಗಿ ಇಟ್ಕೊಂಡು ಬಿಡೋಣ ಎರಡು ಎ ಬಿ ಸ್ಕ್ವೇರ್ ಅಥವಾ ಇದು ಆಮೇಲೆ ತೆಗೆದುಕೊಳ್ಳೋಣ ಹೌದಾ ನೋಡಿ ಎನ ಬೆಲೆ ಏನಾಗಿದೆ ಎ ಬಿ ಅಂತ ಇದೆ ಎನ ಬೆಲೆ ಎ ಬಿ ವರ್ಗ ಪ್ಲಸ್ ಎರಡು ಗುಣಿಲೆ ಎನ ಬೆಲೆ ಎ ಬಿ ಗುಣಿಲೆ ಬಿನ ಬೆಲೆ ಬಿ ಸಿ ಪ್ಲಸ್ ಬಿನ ಬೆಲೆ ಏನಿದೆ ಬಿ ಸಿ ಸ್ಕ್ವೇರ್ ಆಯಿತು ಇಲ್ಲಿ ಏನಿದೆ ಮೈನಸ್ ಎರಡು ಎ ಬಿ ಸ್ಕ್ವೇರ್ ಸಿ ಅಂತ ಇದೆ ನೋಡಿ ಎ ಬಿ ಹೋಲ್ ಸ್ಕ್ವೇರ್ ಮೀನ್ಸ್ ಇಟ್ ವಿಲ್ ಬಿಕಮ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಇಂಟು ಬಿ ಬಿ ಸ್ಕ್ವೇರ್ ಸಿ ಸೊ ಎರಡು ಅಂದರೆ ಎರಡು ಎ ಬಿ ಸ್ಕ್ವೇರ್ ಸಿ ಪ್ಲಸ್ ಇದು ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಸ್ಕ್ವೇರ್ ಸಿ ಎರಡು ಎ ಬಿ ಸ್ಕ್ವೇರ್ ಸಿ ಮೈನಸ್ ಇದು ಪ್ಲಸ್ ಎರಡು ಎ ಬಿ ಸ್ಕ್ವೇರ್ ಸಿ ಕ್ಯಾನ್ಸಲ್ ಆಯಿತು ಇನ್ನು ಉಳಿದಂಥದ್ದು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇಲ್ಲಿ ನಾನು ಬಿ ಸ್ಕ್ವೇರನ್ನು ಕಾಮನ್ ತೆಗೆದಾಗ ನನಗೆ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಉಳಿಯುತ್ತೆ ನಾವು ಇದನ್ನಾದರೂ ಇಡ್ಬೋದು ಇದನ್ನಾದರೂ ಇಡಬಹುದು ಹೌದಾ ಇನ್ನು ಪ್ರಶ್ನೆ ಸಂಖ್ಯೆ ಏಳು ಏನಿದೆ ಎಮ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಎಮ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಎಮ್ ಕ್ಯೂಬ್ ಎನ್ ಸ್ಕ್ವೇರ್ ಅಂತ ಇದೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ಗೆ ಸಮನಾಗಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಎನ ಬೆಲೆ ಏನಿದೆ ಎಮ್ ಸ್ಕ್ವೇರ್ ಅಂತ ಇದೆ ಎಮ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಎನ ಬೆಲೆ ಎಮ್ ಸ್ಕ್ವೇರ್ ಬಿನ ಬೆಲೆ ಏನಿದೆ ಎನ್ ಸ್ಕ್ವೇರ್ ಎಮ್ ಅಂತ ಇದೆ ಎನ್ ಸ್ಕ್ವೇರ್ ಎಮ್ ಅಂತ ಇದೆ ಪ್ಲಸ್ ಬಿ ಸ್ಕ್ವೇರ್ ಇದೆಲ್ಲ ಬಿ ಸ್ಕ್ವೇರ್ ವ್ಯಾಲ್ಯೂ ಏನಿದೆ ನೋಡಿ ಎನ್ ಸ್ಕ್ವೇರ್ ಎಮ್ ಹೋಲ್ ಸ್ಕ್ವೇರ್ ಅಂತ ಇದೆ ಪ್ಲಸ್ ಬಿನ ಬೆಲೆ ಏನಿದೆ ಸಾರಿ ತೆಗೆದುಕೊಂಡಲ್ಲ ಮುಗಿತು ಸೊ ಇವಾಗ ಎಮ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಏನಾಗುತ್ತೆ ಎಮ್ ಫೋರ್ ಅಂತ ಆಗುತ್ತೆ ಸಾರಿ ಇಲ್ಲಿ ಏನಿದೆ ಪ್ಲಸ್ ಎರಡು ಎಮ್ ಕ್ಯೂಬ್ ಎನ್ ಸ್ಕ್ವೇರ್ ಅಂತ ಕೊನೆಯಲ್ಲಿದೆ ಅದನ್ನು ಅದೇ ರೀತಿಯಾಗಿ ಬರ್ಕೊಳ್ತೀನಿ ಇಲ್ಲಿ ನೋಡಿ ಮೈನಸ್ ಎರಡು ಎಮ್ ಸ್ಕ್ವೇರ್ ಇಂಟು ಎಮ್ ಎಮ್ ಕ್ಯೂಬ್ ಎನ್ ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡಿ ಎನ್ ಫೋರ್ ಎಮ್ ಸ್ಕ್ವೇರ್ ಆಗುತ್ತೆ ಯಾಕಂದರೆ ಸ್ಕ್ವೇರ್ ಇಂಟು ಸ್ಕ್ವೇರ್ ಆಯಿತಾ ಪ್ಲಸ್ ಎರಡು ಎಮ್ ಕ್ಯೂಬ್ ಎನ್ ಸ್ಕ್ವೇರ್ ಪ್ಲಸ್ ಎರಡು ಎಮ್ ಸ್ಕ್ವೇರ್ ಎಮ್ ಕ್ಯೂಬ್ ಎನ್ ಸ್ಕ್ವೇರ್ ಮೈನಸ್ ಕಟ್ ಆಯಿತು ಹಾಗಾಗಿ ಇಲ್ಲೇನು ಬಂತು ಎಮ್ ಫೋರ್ ಮೈನಸ್ ಎನ್ ಫೋರ್ ಎಮ್ ಸ್ಕ್ವೇರ್ ಅಂತ ಬಂತು ಅಥವಾ ಇಲ್ಲಿ ಎಮ್ ಸ್ಕ್ವೇರ್ ಇಲ್ಲಿ ಎಮ್ ಸ್ಕ್ವೇರ್ ನಾನು ಕಾಮನನ್ನು ಇಟ್ಟುಕೊಂಡಾಗ ಇಲ್ಲಿ ಎಮ್ ಸ್ಕ್ವೇರ್ ಮೈನಸ್ ಎನ್ ಫೋರ್ ಅಂತ ಇರುತ್ತೆ ಈ ರೀತಿಯಾಗಿನಾದರೂ ಇಟ್ಕೊಳ್ಬೋದು ಅಥವಾ ಈ ರೀತಿಯಾಗಾದರೂ ಇಟ್ಕೊಳ್ಬೋದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯವಾಯಿತು ಇನ್ನು ಪ್ರಶ್ನೆ ಸಂಖ್ಯೆ ಐದು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ